ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ನನ್ನ ವೀಕ್ಷಕರೇ, ನಿಮ್ಮೆಲ್ಲರನ್ನು ನಾನು ಈ ಹೊಸ ಹೊಸ ವರ್ಷಕ್ಕೆ ನಿಮ್ಮ ನನ್ನ ಪ್ರೀತಿಯಿಂದ ನಿಮ್ಮ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹೊಸ ವರ್ಷದ ನಿಮ್ಮೆಲ್ಲರಿಗೆ ನನ್ನ ಪ್ರೀತಿಯ ಶುಭಾಶಯಗಳು. ದೇವರು ನಮ್ಮನ್ನು ಅದ್ಭುತವಾಗಿ, ವಿಚಿತ್ರವಾಗಿ, ರಮ್ಯವಾಗಿಯೂ ಕಳೆದ 2013ನೇ ವರ್ಷ ಕಷ್ಟ, ದುಃಖ, ನೋವು, ಅನೇಕ ಹೋರಾಟಗಳ ಮಧ್ಯದಲ್ಲಿ ನಮ್ಮನ್ನು ನಡೆಸಿಕೊಂಡು ಈ ಹೊಸ ವರ್ಷಕ್ಕೆ ನಮ್ಮನ್ನು ಕಾಲಿಡುವಂತೆ ದೇವರು ನಮಗೆ ಕೃಪೆ ತೋರಿಸಿದ್ದಾನೆ. ಆದ್ದರಿಂದ ಆತನಿಗೆ ನಾವೆಲ್ಲರೂ ಒಟ್ಟಾಗಿ ನಾವು ಸೇರಿಕೊಂಡು ಆತನಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯನನ್ನು ವೀಕ್ಷಕರೇ, ದೇವರು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದು. ಆತನು ನಮಗೆ ಬಲವನ್ನು, ಶಕ್ತಿಯನ್ನು, ಜ್ಞಾನವನ್ನು, ಆರೋಗ್ಯವನ್ನು, ನಮಗೆ ಒಳ್ಳೆಯ ಆಯುಷ್ಕಾಲವನ್ನು ಕೊಟ್ಟು ನಮ್ಮನ್ನು ನಡೆಸಲೆಂಬುದೇ ನಾವು ಆತನಿಗೆ ನಾವು ಭಿನ್ನೈಸಿ ಬೇಡಿಕೊಳ್ಳುವ. ಖಂಡಿತವಾಗಿ ಹೊಸ ವರ್ಷದಲ್ಲಿ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ನಿಮ್ಮ ಪ್ರತಿಯೊಂದು ವಿಷಯದಲ್ಲಿ ಆಗೋಗುವ ಸಂಗತಿಗಳ ಮೇಲೆಲ್ಲ ದೇವರು ದಯ ಬಿಡುವನಾಗಿದ್ದಾನೆ. ಈ ಹೊಸ ವರ್ಷದಲ್ಲಿ ನೂತನ ಆಶೀರ್ವಾದ, ನೂತನ ಸಮಾಧಾನ, ನೂತನ ಬಲ ಎಲ್ಲವನ್ನು ದೇವರು ನಿಮಗೆ ಅನುಗ್ರಹ ಮಾಡಲಿ. ಹಾಗಿದ್ದ ಮೇಲೆ ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಬರುವಾಗ ಸತ್ಯವೇದವು ನಮಗೆ ಏನು ಮಾತನಾಡುತ್ತದೆ, ಸತ್ಯವೇದವು ನಮಗೆ ಏನು ಕಲಿಸಿಕೊಡುತ್ತದೆ ಎಂಬುದಾಗಿ ನಾವು ಗಮನವನ್ನು ಹರಿಸುವಾಗ ನಾವು ಹಿಂದಿನ ಶನಿವಾರದಲ್ಲಿ ನಾವು ನೋಡಿದಂತೆ ಸಂಕಲ್ಪದ ಬಗ್ಗೆ ಮಾತನಾಡಿದೆ. ಒಂದು ಮನುಷ್ಯನ ಸಂಕಲ್ಪ ದೇವರ ಸಂಕಲ್ಪ, ಅದೇ ಜ್ಞಾನೋಕ್ತಿಯಿಂದ ನಾವು ತೆಗೆದುಕೊಂಡಂಥ ವೇದವಾಕ್ಯ 19:21 ಹೇಳಿದಂತೆಯೇ ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳು ಉಂಟು, ಆದರೆ ಯಹೋವನ ಸಂಕಲ್ಪ ಈಡೇರುತ್ತದೆ ಎಂಬುದಾಗಿ ನಾವು ಓದ ಶನಿವಾರ ನಾವು ಅದರ ಬಗ್ಗೆ ನಾವು ಕಲಿತುಕೊಂಡೆವು. ಆದರೆ ದೇವರ ವಾಕ್ಯ ನಮಗೆ ರಿಯಲ್ ಆಗಿ ಹೇಳ್ತದೆ, ಮನುಷ್ಯರಾಗಿರ್ತಕ್ಕಂಥ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ವಾಸಿಸುವಂಥ ಜನರಿಗೆ ವಾಕ್ಯ ಹೇಳ್ತದೆ, ಮನುಷ್ಯನೇ ನಿನ್ನ ಮನಸ್ಸಿನಲ್ಲಿ ಸಂಕಲ್ಪಗಳುಂಟು, ನಿಜ, ಆ ಸಂಕಲ್ಪಗಳನ್ನು ಈಡೇರುದು ಇಲ್ಲವೋ ಎಂಬುದಾಗಿ ಬೈಬಲ್ ಪ್ರಶ್ನೆ ಹಾಕುವಾಗ ಉತ್ತರ ಉಂಟು. ನಿನ್ನ ಸಂಕಲ್ಪ ಈಡೇರುದಲ್ಲ, ದೇವರ ಸಂಕಲ್ಪ ಈಡೇರುದು. ಯಾವಾಗ ಈಡೇರುದು ಅಂತ ಹೇಳಿದ್ರೆ ಆ ಸಂಕಲ್ಪಗಳ ಉಳ್ಳಾತನ ಬಳಿಗೆ ನೀನು ಬರಬೇಕು. ಯಾವುದ ಕಾರಣಕ್ಕಾಗಿ ನೀನು ಬರಬೇಕು? ಪಾಪವನ್ನು ತೊಟ್ಟುಕೊಂಡಿದ್ಯಾ? ಪಾಪದಲ್ಲಿ ಮುಳುಗಿ ಹೋಗಿದ್ಯಾ? ಪಾಪ ಸಂಗತಿಗಳನ್ನು ಮಾಡ್ತಾ ಇದೆಯಾ? ಅದು ಮುಚ್ಚು ಮರೆಯಲ್ಲದೆ ದೇವರಿಗೆ ಭಯಪಡದೆ, ವಾಕ್ಯಕ್ಕೆ ಭಯಪಡದೆ, ಸಂಕಲ್ಪ ಉಳ್ಳಾತನಿಗೆ ಎದರದೆ ನೀನು ಸ್ವಂತವಾಗಿ ನೀನು ಮಾಡ್ತಾ ಬಂದಿರೋದ್ರಿಂದ ಅದಕ್ಕೆ ಭಯ ಬೀಳ್ತದೆ, ನಿನ್ನ ಸಂಕಲ್ಪ ಈಡೇರುವುದೇ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ ಇಲ್ಲಿ. ಅದ ಕಾರಣ ದೇವರು ವಾಕ್ಯ ಹೇಳ್ತದೆ, ನನ್ನ ಸಂಕಲ್ಪ ನಮ್ಮ ಸಂಕಲ್ಪ ಈಡೇರಬೇಕಾದ್ರೆ ದೇವರು ನನಗೆ ಏನು ವಾಗ್ದಾನವನ್ನು ಮಾಡಿದ್ದಾನೆ? ನೀತಿವಂತನು, ಸತ್ಯವಂತನು ಮತ್ತು ಪರಿಶುದ್ಧನು ಆಗಿರುವಾತನ ಮಾತುಗಳನ್ನು ಕೇಳಿ ವಿಧೇಯತ್ವವನ್ನು ಕೊಟ್ಟು ಪ್ರಾಮಾಣಿಕತೆಯನ್ನಿಟ್ಟು ನಿದ್ರೋಶಿಯಾಗಿ ಒಳ್ಳೆ ಮಗುವಾಗಿ ಒಳ್ಳೆ ಪ್ರಜೆಯಾಗಿ ಒಳ್ಳೆ ಒಂದು ಭಯಭಕ್ತಿ ಉಳ್ಳಂಥ ಮಗುವಾಗಿರಬೇಕೆಂಬುದಕ್ಕೂ ವಾಕ್ಯ ಹೇಳ್ತದೆ ಇಲ್ಲಿ. ಆದುದರಿಂದ ಇಲ್ಲಿ ಬೈಬಲ್ ನಮಗೆ ಏನು ಮಾತಾಡ್ತದೆ? ಜ್ಞಾನೋಕ್ತಿ 19:21 ಬೋಧಿಸುವಂತೆ ಜೋಬನ ಪುಸ್ತಕ ನಮ್ಗೆ ಏನು ಮಾತಾಡ್ತದೆ? ಜೋಬನ ಪುಸ್ತಕ 7:17 ವಚನಕ್ಕೆ ಬರುವಾಗ ಒಂದು ವಾಕ್ಯ ಇರುತ್ತೆ ಬೈಬಲ್ದ್ರೆ, ನಿನ್ನ ಸಂಕಲ್ಪಗಳನ್ನು ನಿನ್ನ ಸಂಕಲ್ಪನ ಮನುಷ್ಯನ ಮೇಲೆ ಕೈ ಚಾಚೋದು ಬೇಡ. ನಿನ್ಗೆ ಸಂಕಲ್ಪ ಬೇಕು, ಮಂಥನ ಬಳಿಗೆ ಹೋಗ್ಬೇಡ. ಮಂಥನ ಏನು ಮಾಡಲಾರ, ಮಂಥನಿಗೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಮಂಥನಲ್ಲಿ ಏನಿಲ್ಲ, ಮಂಥನಿಗೆ ಕೊಡಬೇಕಾದ ದೇವರು.
ಆಗ ದೇವರ ದೇವರ ಬಳಿಗೆ ದೇವರ ಹತ್ರಕ್ಕೆ ಸಂಕಲ್ಪಗಳ ಕೈಯೊಟ್ಟಬೇಕೆಂಬುದಕ್ಕೆ ಬೈಬಲ್ದಲ್ಲಿ ಅದಕ್ಕೆ ಜ್ಞಾನೋಕ್ತಿ ಯೋಬನ ಪುಸ್ತಕ ತೀರ್ಥನ ಪುಸ್ತಕ ಯೆಶಾಯನ ಪುಸ್ತಕ ಯೆರೆಮೀಯನ ಪುಸ್ತಕ ಒಂದೊಂದಾಗಿ ನಾವು ಮಾತಾಡ್ಲಿಕ್ಕೆ ಹೋಗುವಾಗ ನಮಗೆ ಕೆಲವು ವಾಕ್ಯವನ್ನು ತೆಗೆದುಕೊಳ್ಳುವ ಅದು ಒಂದು ವಾಕ್ಯ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯೋಬನ ಪುಸ್ತಕ 7ನೇ ಅಧ್ಯಾಯ 17ನೇ ವಚನಕ್ಕೆ ಬರುವಾಗ ಮಾನವನ ಎಷ್ಟರವನು ಅವನನ್ನು ನೀನು ಯಾಕೆ ಹೆಚ್ಚಿಸಬೇಕು ಅವನಲ್ಲಿ ಯಾಕೆ ಮನಸ್ಸಿಡಬೇಕು ಎಂಬುದಾಗಿ ವಾಕ್ಯ ಓದ್ತಾ ಇದ್ದೇವೆ ನೋಡಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಯೋಬನ ವಿಷಯಕ್ಕೆ ಬರುವಾಗ ಈ ಯೋಬನ ಸಂಗತಿ ಬರುವಾಗ ಬಹಳ ಸ್ಪಷ್ಟವಾಗಿ ದೇವರು ಮಾತನಾಡ್ತಾ ಇದ್ದಾನೆ ಆದ ಕಾರಣ ಬೈಬಲ್ ಹೇಳ್ತಿದ್ರೆ ಇಲ್ಲಿ ಯೋಬನ ಸ್ನೇಹಿತರ ಬಗ್ಗೆ ನೋಡ್ತಾ ಇದ್ದೇವೆ ಸ್ನೇಹಿತರು ಯೋಬನ ಬಗ್ಗೆ ನೋಡ್ತಾ ಇದ್ದಾರೆ ಇವರಿಬ್ಬರ ಆರ್ಗ್ಯುಮೆಂಟ್ ಆಗ್ತಾ ಇದೆ ಇವರಿಬ್ಬರ ಚರ್ಚೆ ಆಗ್ತಾ ಇದೆ ಇವರಿಬ್ಬರಿಗೆ ವ್ಯಾಜ್ಯವಾಗ್ತಾ ಇದೆ ಅದೇ ವ್ಯಾಜ್ಯ ತೀರದೇ ಇಲ್ಲ ಅವರು ಮಾತಾಡಿದ್ರೆ ಇವ್ರು ಮಾತಾಡ್ತಾರೆ ಇವನು ಮಾತಾಡಿದ್ರೆ ಅವರು ಮಾತಾಡ್ತಾರೆ ಸ್ನೇಹಿತರು ಆಪ್ತ ಸ್ನೇಹಿತರು ಚಿಕ್ಕದರಿಂದ ಬೆಳೆದಂಥ ಸ್ನೇಹಿತರು ಇಲ್ಲಿ ಬೈಬಲ್ ಹೇಳ್ತದೆ ಇಲ್ಲಿ 6ನೇ ಅಧ್ಯಾಯ 7ನೇ ಅಧ್ಯಾಯ ಯೋಬನ ಪುಸ್ತಕವಾಗಿದೆ ಮತ್ತು 8ನೇ ಅಧ್ಯಾಯಕ್ಕೆ ಬರುವಾಗ ಯೋಬನ ಸ್ನೇಹಿತರ ಬಗ್ಗೆ ಮಾತಾಡ್ತದೆ ಇಲ್ಲಿ ಆದ ಕಾರಣ ಇಲ್ಲಿ 5ನೇ ಅಧ್ಯಾಯದಲ್ಲಿ ಬರುವಾಗ 5ನೇ ಅಧ್ಯಾಯಕ್ಕೆ 6ನೇ ವಚನ 6ನೇ ಅಧ್ಯಾಯ 7ನೇ ವಚನ ಎರಡು ಸೇರಿಸಿ ಯೋಬ ಮಾತಾಡ್ತಾನೆ ನಾನಂತೂ ನಿಮ್ಮ ಮೇಲೆ ಮನಸ್ಸಿಡುವುದಿಲ್ಲ ಯೋಬ ಹೇಳ್ತಾನೆ ಯೋಬ ಮಾತಾಡ್ತಾನೆ ನನ್ನ ಸ್ನೇಹಿತರೇ ನಾನಂತೂ ನಿಮ್ಮ ಮೇಲೆ ನನ್ನ ಮನಸ್ಸಿಡುವುದಿಲ್ಲ ನಾನು ಯಾಕೆ ಮನಸ್ಸಿಡಬೇಕು ನೀವೇನಿಗೆ ಉದ್ಧಾರ ಮಾಡ್ತೀರು ನಿಮ್ಮ ಸಂಕಲ್ಪಗಳಿದೆಯೋ ಎಂಬುದಾಗಿ ಯೋಬ ಪ್ರಶ್ನೆಗೆ ಹೇಳ್ತಾನೆ ಆದರೆ ಇಲ್ಲಿ ಬೈಬಲ್ ಪ್ರಶ್ನೆ ಬೇಕಾಗ್ತದೆ ಆದರೆ ಯೋಬನಲ್ಲಿ ಒಂದು ನಂಬಿಕೆ ಯೋಬನಲ್ಲಿ ಒಂದು ವಿಶ್ವಾಸ ಯೋಬನಲ್ಲಿ ಒಂದು ಭರವಸೆ ಇಸ್ರಾಯೇಲರ ದೇವರ ಮೇಲೆ ಭರವಸೆ ಇತ್ತು ಅವನೊಂದು ಮಾತಾಡ್ತಾನೆ ಕೇಳಬೇಕಾದ್ರೆ ಅವನೊಂದು ಪ್ರಾರ್ಥನೆ ಮಾಡ್ತಾನೆ ಒಂದು ಶ್ರೇಷ್ಠವಾದ ಒಂದು ಅದ್ಭುತವಾದ ಪ್ರಾರ್ಥನೆ ಮಾಡ್ತಾನೆ ಏನಂತ ಗೊತ್ತುಂಟ ಯೋಬನ ಪುಸ್ತಕ 42ನೇ ಅಧ್ಯಾಯಕ್ಕೆ ಬರುವಾಗ ಅವನು ಹೇಳ್ತಾ ಇದ್ದಾನೆ ದೇವರ ಹತ್ರ ದೇವರೇ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ ಯೋಬ 42:2 ಓದ್ತಾ ಇದ್ದಾನೆ ದೇವರ ಹತ್ರ ಯೋಬ ಪ್ರಾರ್ಥನೆ ಮಾಡ್ತಾನೆ ದೇವರೇ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವೆಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ ಅಂತ ವಾಕ್ಯ ಓದ್ತಾ ಇದ್ದೇವೆ ಇಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಇಲ್ಲಿ ಎಂಥ ಒಂದು ಆಳವಾದ ನಂಬಿಕೆಯೊಂದಿಗೆ ದೇವರ ಪ್ರಾರ್ಥನೆ ಮಾಡ್ತಾನೆ ಏನಂತಿರುತ್ತೆ ಓ ದೇವರೇ ನಿನಗೆ ಯಾವ ಸಂಕಲ್ಪಗಳು ಅಸಾಧ್ಯವಲ್ಲ ಮಂತನಿಗೆ ಅಸಾಧ್ಯ ಅಧಿಪತಿಗಳಿಗೆ ಅಸಾಧ್ಯ ನರ ಜಾತಿಯವರಿಗೆ ಅಸಾಧ್ಯ ನರ ಮಂತರಿಗೆ ಅಸಾಧ್ಯ ಅರ್ಥರಲ್ಲಿ ಅಸಾಧ್ಯ ಅಧಿಕಾರಿಗಳ ಮೇಲೆ ಅಸಾಧ್ಯ ಎಲ್ಲರಿಗೂ ಅಸಾಧ್ಯ ಅದು ನಿನಗೆ ಸಾಧ್ಯ ಅಸಾಧ್ಯವಲ್ಲ ನಿನಗೆಲ್ಲವೂ ಸಾಧ್ಯ ನಿನ್ನ ಸಕಲ ಕಾರ್ಯಗಳನ್ನು ನನ್ನಲ್ಲಿ ಮಾಡಬಲ್ಲಿ ನಿನ್ನ ಸಕಲ ಅದ್ಭುತವನ್ನು ಮಾಡಬಲ್ಲಿ ನನಗೇನು ಬೇಕು ನಿನಗೆ ಗೊತ್ತಿದೆ ಅದು ನೀನು ಮಾಡಬಲ್ಲಿ ಎಂಬುದಾಗಿ ಯೋಬನು ಪ್ರಾರ್ಥನೆ ಮಾಡ್ತಾನೆ ಓ ಪ್ರಿಯ ನನ್ನ ವೀಕ್ಷಕರೇ ಈ ಮುಂಜಾನೆ ಇವತ್ತು ವರ್ಷದಲ್ಲಿ ನಮ್ಮ ಪ್ರಾರ್ಥನೆ ನಮ್ಮ ಬೇಡಿಕೆ ನಮ್ಮ ಮನಸ್ಸಿನ ಮೇಲೆ ಆಧಾರವಾಗಿರಬೇಡ್ರಿ ಮನಸ್ಸಿನ ಮೇಲೆ ಮನಸ್ಸನ್ನು ಆಧಾರ ಮಾಡಿಕೊಳ್ಬೇಡ್ರಿ ಮನಸ್ಸನ್ನು ಕೈ ಕೊಡ್ತಾನೆ ಮನಸ್ಸನ್ನು ಕೈ ಬಿಡ್ತಾನೆ ಮನಸ್ಸನ್ನು ಹಿಂಜರಿತಾನೆ ಮಂತನ ತಪ್ಪುತ್ತಾನೆ ಮಂತನು ವಾಗ್ದಾನ ಮಾಡಿರ್ಬೋದು 2013 ವಾಗ್ದಾನ ಮಾಡಿರ್ಬೋದು ಖಂಡಿತ ಕೊಡ್ತಾನೆ ಖಂಡಿತ ಮಾಡ್ತಾನೆ ಖಂಡಿತ ಹೆಲ್ಪ್ ಮಾಡ್ತಾನೆ ಎಂಬುದು ಹೇಳಿರ್ಬೋದು 13ನೇ ವರ್ಷದಲ್ಲಿ ಬಿಟ್ಟು ನಂಬಿಕೆ ಇಡಬೇಡ್ರಿ ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಕೇಳ್ತಿರುವಂತ ನನ್ನ ವೀಕ್ಷಕರೇ ನಾನು ನಿಮಗೆ ಧೈರ್ಯ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಂಕಲ್ಪ ಕೊಡುವ ಆತನ ಮೇಲೆ ಭರವಸೆ ಬಿಡಿ ಸಂಕಲ್ಪ ನೀಡಿ ಈಡೇರಿಸುವ ಆತನ ಬಳಿಗೆ ನಿಮ್ಮ ನಂಬಿಕೆ ನೀಡಿ ಮತ್ತು ಆತನ ಮೇಲೆ ಭರವಸೆ ಇಡಿ ನಿಮ್ಮ ಭರವಸೆ ಸ್ವಲ್ಪ ಕೂಡ ಎಲ್ಲ ಗಲೀಜು ಮಾಡ್ಕೊಳ್ಬೇಡ್ರಿ ನಿಮ್ಮ ಭರವಸೆ ಒಂದೇ ಪ್ಯೂರಾಗಿ ಕ್ಲೀನ್ ಮಾಡಿಕೊಂಡು ಮನಸ್ಸಾಕ್ಷಿಯಿಂದ ಆತನಲ್ಲಿ ವೇಟ್ ಮಾಡಿ ಆತನ ಕಾದು ಕೂತ್ಕೊಳ್ರಿ ತಾಳ್ಮೆಯಿಂದ ಕಾದು ಕೂತ್ಕೊಳ್ರಿ ಖಂಡಿತ ಒಂದು ವಾಕ್ಯ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದು ಯಾವುದಂತ ಹೇಳಿದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 35-36ನೇ ವಚನ ಓದ್ಕೊಳ್ಳುವಾಗ ಅಲ್ಲಿ ಬೈಬಲ್ ಈಗ ಹೇಳ್ತದೆ ಏನಂದ್ರೆ ನಿಮ್ಮ ಧೈರ್ಯವನ್ನೇ ಬಿಟ್ಟು ಬಿಡಬೇಡ್ರಿ ಅದಕ್ಕೆ ಮಹಾಪ್ರತಿಫಲ ಉಂಟು ದೇವರ ಚಿತ್ತದ ವಾಗ್ದಾನದ ಫಲವನ್ನು ನೀವು ಹೊಂದಬೇಕಾದ್ರೆ ದೇವರ ಸಂಕಲ್ಪದ ಒಂದು ವಾಗ್ದಾನ ಇದೆ ನಿಮಗೆ ಅದು ಹೊಂದಬೇಕಾದ್ರೆ ನಿಮಗೆ ತಾಳ್ಮೆ ಬೇಕೆಂಬುದು ಬೈಬಲ್ ಹೇಳ್ತದೆ ತಾಳ್ಮೆಯಿಂದ ನೀನು ವೇಟ್ ಮಾಡು ದೇವರ ಸಂಕಲ್ಪ ಅದು ವಾಗ್ದಾನ ನಿಮಗೆ ಉಂಟು ಹೊತ್ತ ಬರ್ತದ ವಾಗ್ದಾನ ನಿನ್ನ ಮಕ್ಕಳ ಮೇಲೆ ವಾಗ್ದಾನ ನಿನ್ನ ಮನೆಗೆ ವಾಗ್ದಾನ ನಿನ್ನ ಕೆಲಸಕ್ಕೆ ವಾಗ್ದಾನ ನಿನ್ನ ಆರೋಗ್ಯಕ್ಕೆ ವಾಗ್ದಾನ ನೀನು ಮಾಡುವ ವಿಷಯದಲ್ಲಿ ವಾಗ್ದಾನ
ದೇವರಿಟ್ಟಿದ್ದಾನೆ. ಹಿಂದರಿಸಿದ್ರೆ ದೇವರು ಕಾರ್ಯಕರ್ತನಾಗಿದ್ದಾನೆ, ಕಾರ್ಯವನ್ನು ಮಾಡುವಾತನಾಗಿದ್ದಾನೆ. ನೀನು ವೇಯ್ಟ್ ಮಾಡು, ನೀನು ಕಾಯಿ, ನೀನು ನಿಧಾನಿಸು. ಯಾರ್ಯಾರ ಮಾತನ್ನು ಯಾವ್ಯಾವ ಮಾತನ್ನು ಕೇಳಲಿಕ್ಕೆ ಹೋಗ್ಬೇಡ, ಯಾವ್ಯಾವ ಮಾತನ್ನು ಲಕ್ಷ್ಯ ಕೊಡ್ಲಿಕ್ಕೆ ಹೋಗ್ಬೇಡ. ಲಕ್ಷ ಒಂದೇನಿ ಲಕ್ಷ, ದೇವರ ನುಡಿಗವ ಲಕ್ಷ, ದೇವರ ವಾಕ್ಯಕ್ಕೆ ಲಕ್ಷ ಕೊಡು. ನೀನು ಅಷ್ಟು ಮಾಡಿದರೆ ನೀನು ಖಂಡಿತ ಖಂಡಿತ ದೇವ್ರ ವಾಕ್ಯದ ನೀವು ಮೇಲೆ ಬೀಳ್ತೀರಿ, ನಿಮ್ಮ ಮೇಲೆ ಹೋಗುತ್ತೀರಿ, ಅಂದರೆ ಬ್ಲೆಸ್ಸಿಂಗ್ ಹೊಂದುತ್ತೀರಿ, ಅಭಿವೃದ್ಧಿ ಹೊಂದುತ್ತೀರಿ, ನೀವು ಏಳಿಗೆ ಹೊಂದುತ್ತೀರಿ. ಅದಕ್ಕೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ನುಡಿಯಲ್ಪಡ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ದೇವರು ನಮಗೆಲ್ಲ ವಾಕ್ಯವನ್ನು ನಮ್ಮೊಂದಿಗೆ ಮಾತನಾಡೋದು ಏನಂತ ಹೇಳಿದ್ರೆ, ಅದಕ್ಕೆ ಯೋಬರ ಪುಸ್ತಕದಲ್ಲಿ ಹೇಳಿದ ವಾಕ್ಯ ಇದು. ಇನ್ನೊಮ್ಮೆ ವಾಕ್ಯವನ್ನು ನಾವು ಓದಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯೋಬರ ಪುಸ್ತಕದಲ್ಲಿ ಏನಿಡಿತು? ಯೋಬ 7:17, ಯೋಬ 7:17. ರಿಯಲ್ ಆಗಿ ಓ ನನ್ನ ವೀಕ್ಷಕರೇ, ವಾಕ್ಯ ನಿಮಗೊಂದು ನನಗೊಂದು ವಾಕ್ಯ, ನಂಬಿಕೆ ವಾಕ್ಯ. ಏನಂತ? ಅವರ ಮೇಲೆ ಮನಸ್ಸಿಡ್ಬೇಡ್ರಿ, ಜನರ ಮೇಲೆ ಮನಸ್ಸಿಡ್ಬೇಡ್ರಿ, ಯಾರ ಮೇಲೆ ಮನಸ್ಸಿಡ್ಬೇಡ್ರಿ ಅಂತೇಳಿ ಒತ್ತಿ ದೇವ್ರು ಮಾತಾಡ್ತಾನೆ. ತಿರುಗಿ ಮಾತಾಡ್ತಾನೆ, ಮೂರು ಸಾರಿ ಮಾತಾಡ್ತಾನೆ. ಕರ್ತನ ನಮಗೆ ಸ್ತೋತ್ರವಾಗಲಿ. ಬೈಬಲಕ್ಕೆ ಬರುವಾಗ ಅಲ್ಲಿ ಏನು ಈಗ ಬರೀಬಿಟ್ಟಿದೆ ಎಂತ, ಮಾನವನ ಎಷ್ಟರವನು? ಅರ್ಥ ಮಾಡಿಕೊಳ್ಳಿ, ಮಾನವನ ಇದೇ ಮಾನವರ ಎಷ್ಟರವನವನು? ಸ್ಥಾನಮಾನ ಇರ್ಬೋದು, ಅದು ಅವನು ಎಷ್ಟರವನು? ಸ್ಥಾನಮಾನ ಉಳ್ಳವನು ಗತಿಸಿ ಹೋಗುತ್ತಾನೆ. ಬರೀ ಮಾಯ, ತ್ರಾಸಿನಲ್ಲಿ ತೂಗಿ ನೋಡಿದ್ರೆ ಬರು ಲಘು, ಗತಿಸಿ ಹೋಗುತ್ತಾನೆ. ಅವನು ಉಸಿರು ಮಣ್ಣಿಗೆ ಹೋಗುತ್ತದೆ, ಅವನಿಲ್ಲವಾಗಿ ಹೋಗುತ್ತಾನೆ. ಅದಕ್ಕೆ ಬೈಬೇಳ್ತದೆ, ಸದಾ ಇರುವಾತನ ಆತನು, ಸದಾ ಇರುವಾತನ 24 ಗಂಟೆ ಸಾಕಿ ಸಲ್ಲುವಂಥ ದೇವರು. ನೋಡಿರಿ ಯುಗದ ಸಮಾಪ್ತಿಯವರೆಗೂ ನಾನು ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ ಎಂದು ಹೇಳಿದ ಆತನ ದೇವರು. ನಾನು ನಿನ್ನೆ ಇದ್ದಾಗಿ ಇವತ್ತು ನಿರಂತರವಾಗಿ ಇದ್ದೇನೆ ಹೇಳಿದ ಆತನ ದೇವರು. ವರ್ತಮಾನ ಭೂತಕಾಲ ಭವಿಷ್ಯದ ಕಾಲ ಇರುವಾತನ ಎಂದು ಹೇಳಿದ ಆತನ ಕರ್ತನು. ಆತ ಸದಾ ಜೀವಿಸುವಾತನು, ಆತನ ಏಕರೀತಿಯಾಗಿರುವಾತನು ಎಂಬುದಕ್ಕೆ ದೇವರ ಬಗ್ಗೆ ಇಲ್ಲಿ ಓದುತ್ತೇವೆ ಇಲ್ಲಿ ನಾವು. ಆದ್ದರಿಂದ ಇವತ್ತು ನಾವು ಗಮನಿಸಬೇಕಾಗಿದೆ, ಮಾನವರು ಎಷ್ಟರವನು ಅರ್ಥ ಮಾಡಿಕೊಳ್ಳಿ. ಜಾನೋಕ್ತಿ 19:21, ಮನುಷ್ಯನ ಮನಸ್ಸಿನ ಅನೇಕ ಸಂಕಲ್ಪಗಳಿದೆ, ದೇವರ ಸಂಕಲ್ಪವೇ ಹಿಡಿಯರು ಎಂಬುದು ಓದಿದ್ದೇವೆ. ಇಲ್ಲಿ 7:17 ಕ್ಲಿಯರ್ ಆಗಿ ನೋಡುವ, ಮಾನವರು ಎಷ್ಟರವನು, ಅವನ ಏನಿದೆ, ಅವನೇನು ಮಾಡುತ್ತಾನೆ ಎಂಬುದಾಗಿ ಇಲ್ಲಿ ಬೈಬಲ್ ನಮಗೆ ವಿವರಿಸ್ತದೆ. ಇಲ್ಲಿ ಅದಕ್ಕೆ ಸಂದೇಶವನ್ನು ಕೇಳ್ತಿರುವಂತ ನನ್ನ ವೀಕ್ಷಕರೇ, ಈ ಮುಂಜಾನೆ ವೇಳೆಯಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾ ಇದ್ರಿ. ನಮ್ಮ ಜೀವಿತದಲ್ಲಿ ನಾವು ಸಫರ್ ಆಗೋದು ಬೇಡ, ಖಂಡಿತ ಈ ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ನಾವು ಮೇಲೆ ಬರಲಿ ಖಂಡಿತ ಸಾಧ್ಯ ಉಂಟು, ಖಂಡಿತ ಮೇಲೆ ಬರ್ತವೆ. ಇವತ್ತು ಬರ್ತದಲ್ಲಿ ನಮ್ಮ ಎಲ್ಲ ಪ್ರಾಬ್ಲಮ್, 13ರಲ್ಲೇ ಕ್ಲೋಸ್, 14ನೇ ವರ್ಷ ಆಶೀರ್ವಾದದ ವರ್ಷ, 14ನೇ ವರ್ಷ ಶುಭದ ವರ್ಷ, 14ನೇ ವರ್ಷ ಜಯದ ವರ್ಷ, 14ನೇ ವರ್ಷ ನೀನು ಮಾಡುವ ಎಲ್ಲ ಕೆಲಸದಲ್ಲಿ ದೇವರು ಕರುಣೆ ದಯೆ ತೋರಿಸುವ ವರ್ಷ. ನೀನು ನಂಬಿಗಸ್ತನಾಗಿ ಯಥಾರ್ಥನಾಗಿ ನೀನು ಈ ವರ್ಷದಲ್ಲಿ ದೇವರಿಗೆ ಒಂದು ಮಾತ್ರ, ಕರ್ತನಿಗೆ ಮಾತ್ರ ಸಾಕ್ಷಿಯ ಮಗುವಾಗಿ, ದೇವರಿಗೆ ಮೆಚ್ಚುವ ಮಗುವಾಗಿ, ಭಯಭಕ್ತಿ ಉಳ್ಳ ಮಗುವಾಗಿ ನೀನು ಜೀವಿಸಿದ್ರೆ ಸಾಕು. ನಿನ್ನನ್ನೇ ದೇವರಿಗೆ ಸಮರ್ಪಣೆ ಮಾಡಿ, ನಿನ್ನನ್ನೇ ದೇವರಿಗೆ ಒಪ್ಪಿಸಿಕೊಟ್ಟು ಆತ ನುಡಿದ ಪ್ರತಿಯೊಂದು ಮಾತುಗಳನ್ನು ಎಡಕ್ಕೂ ಬಲಕ್ಕೂ ತಿರುಗದೆ ಆತನ ಹೇಳಿದ ಮಾರ್ಗದಲ್ಲಿ ನಡೆಯುವುದಾಗಿದ್ದರೆ, ನಿನ್ನ ಮುಂದೆ ಹೋಗುವುದಾಗಿದ್ದರೆ, ನಿಶ್ಚಯವಾಗಿ ನಿನ್ನ ಜೀವಮಾನವೆಲ್ಲ ಶುಭ ಕೃಪೆ ನೀನು ಹಿಂಬಾಲಿಸೋದು, ನಿಶ್ಚಯವಾಗಿ ನಿನ್ನ ಜೀವಮಾನದಲ್ಲೆಲ್ಲ ದೇವರ ಕರುಣೆ ನಿನ್ನ ಮೇಲೆ ಬರೋದು, ಮತ್ತು ನೀನು ಮಾಡುವ ಪ್ರಾರ್ಥನೆಯಲ್ಲಿ ದೇವರ ದಯೆ ಬಿಡುವನು, ನಿನ್ನ ಪ್ರಾರ್ಥನೆ ಅವರಿಗೆ ಕೇಳುವನು, ಮಾತ್ರವಲ್ಲ ನಿನ್ನ ಕಷ್ಟವನ್ನು ತೆಗೆದುಹಾಕುವನು, ನೀ ಎಲ್ಲ ಪ್ರಾಬ್ಲಮ್ ತೆಗೆದುಹಾಕುವನು, ಎಲ್ಲವನ್ನು ಪರಿಹರಿಸುವನು. ಯಾವ ಒಂದು ಇದ್ದಿಲ್ಲದೆ ನಿನ್ನ ಜೀವಿತದಲ್ಲಿ ದೇವರು ಆಶೀರ್ವಾದ ಮಾಡುವನು, ಮತ್ತು ನಿನ್ನನ್ನು ದೇವರು ನೋಡಿಕೊಳ್ಳುವನು, ನಿನ್ನ ಕುಟುಂಬವನ್ನು ದೇವರು ನೋಡಿಕೊಳ್ಳುವನು, ನಿನ್ನ ಮಕ್ಕಳನ್ನು ನೋಡಿಕೊಳ್ಳುವನು, ನಿನ್ನ ಆರೋಗ್ಯವನ್ನು ನೋಡಿಕೊಳ್ಳುವನು, ಎಲ್ಲವನ್ನು ನೋಡಿಕೊಳ್ಳುವನು. ಯಾವಾಗ ಅಂದ್ರೆ ಸಂಕಲ್ಪ ಉಳ್ಳಾತನ ನಂಬಿಕೆ, ಸಂಕಲ್ಪ ಉಳ್ಳವನ ಮೇಲೆ ನಂಬಿಕೆ ಇಟ್ಟಾಗ, ಮನುಷ್ಯನ ಮೇಲೆ ಅಲ್ಲ, ಮನುಷ್ಯರು ಎಷ್ಟರವನು ಎಂಬುದಾಗಿ ನಾವು ಯೋಚನೆ ಮಾಡಿಕೊಂಡು ದೇವರ ವಾಕ್ಯದ ಪ್ರಕಾರದಲ್ಲಿ ನಾವು ನಡೆಯುವುದಾಗಿದ್ದರೆ ದೇವರು ನಿಜವಾಗಿ ಈ ಮುಂಜಾನೆ ನಿಮಗೆ ವಾಗ್ದಾನವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ದೇವರು ಇದನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ.
ಆಶೀರ್ವಾದ ಮಾಡು ದೇವರಾಗಿದ್ದಾನೆ. ಅದಕ್ಕೆ ಯೋಬ 7:17 ವಚನದಲ್ಲಿ ನಾವು ಓದಿಕೊಳ್ತಾ ಇದ್ದೇವೆ. ಇನ್ನು ಆ ವಾಕ್ಯವನ್ನು ಓದೋಣ. ಬೈಬಲ್ ಇದೆ, ಮಾನವನು ಎಷ್ಟರವನು, ಅವನನ್ನು ನೀನು ಯಾಕೆ ಹೆಚ್ಚಿಸಬೇಕು, ಅವನಲ್ಲಿ ಯಾಕೆ ನಿನ್ನ ಮನಸ್ಸಿಡಬೇಕು. ಒಂದಾಯ್ತು, ದೇವರ ವಾಕ್ಯದ ಕಡೆಗೆ ನಾವು ಬರುವಾಗ ಕೀರ್ತನ ಪುಸ್ತಕ 8 ಕೀರ್ತನೆ ಬರುವಂತೆ. ಕೀರ್ತನ ಪುಸ್ತಕ 8 ಕೀರ್ತನೆಗೆ ಬಂದಾಗ ಅಲ್ಲಿ ಮಾತಾಡ್ತದೆ, ಅಲ್ಲಿ 3:4 ಬಚನ ಓದೋಣ. ಆ ವಾಕ್ಯನ ಓದ್ತಾನೆ ಕೇಳ್ಕೊಳ್ರಿ. ಯೋಬನ ಪುಸ್ತಕ 7:17 ವಚನದಲ್ಲಿ ನೋಡಿದಂಥ ವಾಕ್ಯವಾಗಿದೆ. ಯೋಬನ ಪುಸ್ತಕ 42:2 ವಚನ ನಾವು ನೋಡಿಕೊಂಡದಾಗಿದೆ. ಇಬ್ರಿಯರ ಬರೆದ ಪತ್ರಿಕೆ 10:35-36 ವಚನ ನೋಡಿದಾಗಿದೆ. ಇದೆಲ್ಲ ನೋಡುವಾಗ ಜ್ಞಾನೋಕ್ತಿ 19:21 ಜ್ಞಾನೋಕ್ತಿ 19:21 ಮತ್ತೊಂದು ಆಪತ್ತು ನಿಮ್ಮ ನೆನಪಿಗೆ ತರ್ತಾ ಇದ್ದೇನೆ, ನಿಮ್ಮ ಆಲೋಚನೆ ತರ್ತಾ ಇದ್ದೇನೆ, ನಿಮ್ಮ ನೆನಪಿನ ಇಡೀ ಎಂಬುದು ಹೇಳ್ತಾ ಇದ್ದೇನೆ. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳು ಅವೆ, ದೇವರ ಸಂಕಲ್ಪಗಳು ಮಾತ್ರ ನೆರವೇರುತ್ತದೆ ಎಂಬುದು ಅರ್ಥ. ಅರ್ಥವಾಯ್ತಲ್ಲ. ಹೋದ ನನ್ನ ತಂದಿವರ ಏನಿದೆ, ಕೀರ್ತನೆ 62:9 ವಾಕ್ಯ ಹೇಳಿದೆ, ನರರು ಬರೀ ಉಸಿರೇ, ನರಾಧಿಪತಿಗಳು ಬರೀ ಮಾಯವೇ, ಅವರನ್ನು ತ್ರಾಸಿನಲ್ಲಿ ತೂಗಿ ನೋಡಿದರೆ ಬರೀ ಲಘು ಎಂಬುದಕ್ಕೆ ಹೋದ ಶನಿವಾರ ಹೇಳಿದೆ. ಯಾಕೆ, ಮನುಷ್ಯನ ಗುಣ, ಮನುಷ್ಯನ ಬಗ್ಗೆ ಮಾತಾಡ್ತಾನೆ. ಮನುಷ್ಯನು ಬರೀ ಒಂದು ಉಸಿರು, ಉಸಿರಿನಲ್ಲಿ ಜೀವಿಸ್ತಾ ಇದ್ದಾನೆ, ಮೂಗಿನಲ್ಲಿ ಉಸಿರು ಜೀವಿಸ್ತಾ ಇದ್ದಾನೆ. ಒಂದು ಎಕ್ಸಾಂಪಲ್ ಒಂದು ವಾಕ್ಯ ಹೇಳ್ತಾನೆ, ಬೈಬಲ್ ಹೇಳ್ತದೆ. ಯೆಶಾಯನ ಪುಸ್ತಕ ಒಂದು ವಾಕ್ಯ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಒಂದು ಒಳ್ಳೆಯ ಒಂದು ವಾಕ್ಯವನ್ನು ನಾನು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದು ಯಾವುದಂತ ಹೇಳಿದ್ರೆ, ಯೆಶಾಯನ ಪುಸ್ತಕ ಅಲ್ಲಿ 2 ಬರುವಾಗ ಒಂದು ವಾಕ್ಯವನ್ನು ನಾವು ಈ ರೀತಿಯಲ್ಲಿ ಓದಿಕೊಳ್ತಾ ಇದ್ದೇವೆ. ಏಕೆಂದರೆ ಯೆಶಾಯನ ಪುಸ್ತಕ ಅಲ್ಲಿ 2:22 ವಚನ ಬರುವಾಗ, ಯೆಶಾಯ 2:22 ಬರುವಾಗ, ಉಸಿರು ಮೂಗಿನಲ್ಲಿ ಇರುವ ತನಕ ಬದುಕುವ ನರ ಮನಸ್ಸನನ್ನು ಬಿಟ್ಟು ಬಿಡಿರಿ, ಅವನು ಯಾವ ಗಂಡನಿಗೆ ಬಂದಾನೆಂಬುದು ವಾಕ್ಯ ಹೇಳ್ತದೆ. ಇನ್ನೊಮ್ಮೆ ಓದ್ತಾನೆ ಕೇಳಿ, ಇನ್ನೊಮ್ಮೆ ವಾಕ್ಯ ಓದ್ತಾನೆ. ಯೆಶಾಯ 2:22 ಹೇಳ್ತದೆ, ಉಸಿರು ಮೂಗಿನಲ್ಲಿ ಇರುವ ತನಕ ಬದುಕುವ ನರ ಮನಸ್ಸನನ್ನು ಬಿಟ್ಟು ಬಿಡಿರಿ, ಅವನು ಯಾವ ಗಂಡನಿಗೆ ಬಂದಾನು ಎಂಬುದಕ್ಕೆ ಪ್ರಶ್ನೆ. ಯಾವ ಗಂಡನಿಗೆ ಬರ್ತಾನೆ? ಅವ ಗಂಡನಿಗೆ ಬರೋದಿಲ್ಲ, ಅವ ಗಂಡನಿಗೆ ಬರೋಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ದೇವರು ಅವನನ್ನು ಗಣನೆಗೆ ತರಬೇಕು, ದೇವರವನ ಯೋಗ್ಯತೆ ತರಬೇಕು. ಹಾಗಿದೆ ಬೈಬಲ್ ಹೇಳ್ತದೆ, ವಾಕ್ಯ ಹೇಳ್ತದೆ. ಅದೇ ಉಸಿರು ಇರುವಂಥ ಮನುಷ್ಯನ ಮೇಲೆ ನಂಬಿಕೆ ಇಡಬಾರ್ದು. ಅದಕ್ಕೆ ಓದುವಾಗ ಕೀರ್ತನೆ 8 ಬರುವಾಗ ಅಲ್ಲಿ ವಾಕ್ಯ ಓದುವಾಗ ಕೀರ್ತನೆ 8, ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು, ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು, ಮಾನವನ ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕೆಂಬುದು ವಾಕ್ಯ ಓದ್ತಾ ಇದ್ದೇವೆ ಅಲ್ವಾ. ನೋಡಿ ಎಷ್ಟು ಸ್ಪಷ್ಟವಾಗಿ ವಾಕ್ಯ ಓದ್ತಾ ಇದ್ದೇವೆ. ದೇವರು ತನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು ಮಿರಕಲು ಮಾಡಿದ್ದಾನೆ, ಆಕಾಶ ಮಂಡಲವನ್ನು ಉಂಟು ಮಾಡಿದ್ದಾನೆ. ಮತ್ತು ದೇವರು ಹೇಳ್ತಾನೆ ವಾಕ್ಯ ಅಂದರೆ, ನೀನು ಉಂಟು ಮಾಡಿದ ಎಲ್ಲ ಸಮಸ್ತ ಅಂದರ್ಥ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ, ಭಕ್ತ ದಾವಿದ ಹೇಳ್ತಾನೆ, ನಾನಿದನ್ನು ನೋಡುವಾಗ, ಇದೆಲ್ಲ ಗಮನಿಸುವಾಗ, ಇದು ಮನುಷ್ಯನದಾದ ಇದೆಲ್ಲ ಮನುಷ್ಯನ ಉಂಟಾದದ ಅಲ್ಲ, ಇದು ದೇವರಿಂದಲೇ ಉಂಟಾದದ್ದು. ಅದಕ್ಕೆ ದಾವಿದ ಹೇಳ್ತಾನೆ, ಅದಕ್ಕೆ ದಾವಿದ ಮಾತಾಡ್ತಾನೆ, ಮಂತನೆಷ್ಟರವನು, ಅವನು ನೀನು ಯಾಕೆ ನೆನೆಸಬೇಕು, ಯಾಕೆ ನೆನೆಸ್ತಿ, ಯಾಕೆ ಅವನ ಬಗ್ಗೆ ನೀನು ಅವನ ಕೊಡ್ತಾನೆ, ದಯಪಾಲಿಸ್ತಾನೆ, ವಾಗ್ದಾನ ಮಾಡಿದ್ದಾನೆ, ಕೊಡ್ತಾನೆ ಅಂತ ಹೇಳಿದ್ದಾನೆ ಎಂಬುದು ಅದು ಯಾಕೆ ನೆನೆಸಿಕೊಂಡೇ ಇರಬೇಕು. ಇದೆ ನಂಬಿ ಎಷ್ಟೋ ಜನ ಸುಸ್ತಾಗಿ ಹೋಗಿದ್ದಾರೆ, ಮಂತನೆ ನಂಬಿ 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 ಮಾಡ್ತಾರೆ, ಸಹಾಯ ಮಾಡ್ತಾರೆ, ಹಣ ಮಾಡ್ತಾರೆ, ಹಣ ಕೊಡ್ತಾರೆ, ಇದು ಕೊಡ್ತಾರೆ, ಎಲ್ಲ ಮನೆ ಕೊಡ್ತಾರೆ, ಜಾಗ ಕೊಡ್ತಾರೆ ಅಂತ ಹೇಳಿ ಹೇಳಿ ನಂಬಿ ನಂಬಿ ಎಷ್ಟೋ ಬರ್ತಾಗಿರ್ಬೋದು. ಪ್ರಿಯ ನನ್ನ ವೀಕ್ಷಕರೇ, ಮೋಸ ಹೋಗೋದು ಬೇಡ. ಪ್ರಿಯ ವೀಕ್ಷಕರೇ, ಈಗ ನೆನೆಸಿನಿಂದ ಆರೋಗ್ಯ ಕೆಟ್ಟು ಹೋಗೋದು ಬೇಡ. ಪ್ರಿಯ ವೀಕ್ಷಕರೇ, ಈಗ ಮಾಡಿ ಮಾಡಿ ನಿಮ್ಮದ ಬಗ್ಗೆ ಅವರು ಕೊಡ್ತಾರೆಂದ್ರೆ ಅವರೇ ನಂಬಿ ನೀವು ಸಾಲ ಮಾಡಿರ್ಬೋದು, ಅವ್ರು ನಂಬಿ ನಿಮ್ಮ ನಿಮಗಿಂದ ಎಲ್ಲ ನಿಮ್ಮ ಮಾರಿ ಎಲ್ಲವನ್ನ ಬ್ಯಾಂಕಲ್ಲಿ ಇಟ್ಟಿರ್ಬೋದು, ಅಡವಿಟ್ಟಿರ್ಬೋದು. ಯಾಕೆ ಅವ್ರು ಕೊಡ್ತಾರೆ ಅಂತೇಳಿ ಸೋತುವುದಿರಿ, ನಿಮ್ಮ ಮೋಸ ಹೋಗ್ತೀರಿ. ದೇವರ ಮೇಲೆ ನಂಬಿಕೆ ಇಡಿ, ದೇವರ ವಿಸುಬಿಡಿ. ಇನ್ನಾದರೂ ಈಗ ಈಗಲಾದರೂ ಈ ವರ್ಷದಲ್ಲಿ ಹಾಗೆ ಹೋಗ್ಬೇಡ್ರಿ.
ಇವತ್ತು ವರ್ಷದಲ್ಲಿ ನಿಮ್ಮ ಪೂರ ಸಂಪೂರ್ಣ ಸಂಪೂರ್ಣವಾಗಿ ದೇವರ ಮೇಲೆ ಸಂಕಲ್ಪ ಉಳ್ಳವನ ಮೇಲೆ ನಂಬಿಕೆ ಇಟ್ಟುಬಿಡ್ರಿ, ವಿಶ್ವಾಸ ಬಿಟ್ಟುಬಿಡ್ರಿ, ನಿಶ್ಚಿಂತರಾಗಿರಿ, ನಿಶ್ಚಿಂತರಾಗಿರಿ. ಬೈಬಲ್ ಹೇಳ್ತದೆ ಒಂದು ವಾಕ್ಯ ಓದೋಣ. ಬೈಬಲ್ ಈ ರೀತಿಯಲ್ಲಿ ಬರೆಯಬಿಟ್ಟಿದೆ, ಅದು ಯಾವುದಂತ ಹೇಳಿದ್ರೆ ಓದಿಕೊಳ್ಳುವಾಗ ನಾವು ಗಮನಿಸಬೇಕಾದ್ರೆ, ನಿನ್ನ ಭೂಯಾತ್ರೆ ಚಿಂತನೆ ಯಕೋಬನಿಗೆ ವಹಿಸಿಬಿಟ್ಟು ಭರವಸೆಯಿಂದ ಇರು. ನೀನು ಒಂದು ವಾಗ್ದಾನ ಕೊಡ್ತೇನೆ ಕೇಳ್ರಿ ಬ್ರದರ್ ಸೌದ್ರಿ, ನನ್ನ ಹಿರಿಯರೇ, ನಿನ್ನ ಭೂಯಾತ್ರೆ ಚಿಂತೆಯನ್ನು ಯಕೋಬನಿಗೆ ವಹಿಸಿಬಿಟ್ಟು ಭರವಸೆಯಿಂದ ಇರು. ಆಗ ದೇವರು ಅಂದರೆ ಆತನೇ ಅದನ್ನು ಸಾಗಿಸುವನು, ದೇವರೇ ಅದನ್ನು ಸಾಗಿಸುವನು. ನಿಶ್ಚಯವಾಗಿ ನಿನ್ನನ್ನು ನಿನ್ನ ಕುಟುಂಬವನ್ನು ನಡೆಸುವನು, ನಿತ್ಯವಾಗಿ ನಿನ್ನ ನಿನ್ನ ಕುಟುಂಬವನ್ನು ಸರಾಗ ಮಾಡುವನು. ನಿನ್ನ ಕಾರ್ಯಭಾರವನ್ನು ಯಕೋಬನಿಗೆ ವಹಿಸಿದರೆ ನಿನ್ನೆಲ್ಲ ಉದ್ದೇಶಗಳು, ನಿನ್ನೆಲ್ಲ ಸಂಕಲ್ಪಗಳು ದೇವರ ಮಹಾನ್ ಕೃಪೆಯಿಂದ, ಆತನ ದಯೆಯಿಂದ, ಆತನ ಕರುಣೆಯಿಂದ ಎಲ್ಲವೂ ಸರಿಯಾಗಿ ಮುಂದೆ ಹೋಗುತ್ತದೆ. ಟೆನ್ಷನ್ ಬೇಡ, ಚಿಂತೆ ಮಾಡಬೇಡ್ರಿ, ಅಳಬೇಡ್ರಿ, ಗೋಳು ಅಳಬೇಡ್ರಿ, ಹೀಗಾಯ್ತು ಹೀಗಾಯ್ತು ಎಂಬುದಕ್ಕೂ ಹೊತ್ತ ವರ್ಷದಲ್ಲಿ ಕಣ್ಣೀರಲ್ಲಿ ಬಿಟ್ಟುಬಿಡ್ರಿ, ಹೊತ್ತ ವರ್ಷದಲ್ಲಿ ಇದನ್ನು ಬಿಟ್ಟುಬಿಡಿ, ವಿವೇದನೆ ಬಿಟ್ಟುಬಿಡ್ರಿ, ಒಂದು ನಂಬಿಕೆ ಬಳಿಗೆ ಬನ್ನಿರಿ. ವಾಗ್ದಾನ ಮಾಡಿದಾತನು ಹೇಳ್ತಾನೆ, ನನ್ನಲ್ಲಿ ಸಂಕಲ್ಪ ಉಂಟು, ನಿನಗೆ ಸಂಕಲ್ಪ ಉಂಟು. ದೇವರ ಸಂಕಲ್ಪವನ್ನು ಮಾತಾಡ್ತಾನೆ, ಒಂದು ಕಾರ್ಯವನ್ನು ನೀನು ಮಾಡ್ತಾನೆ, ಅದ್ಭುತವನ್ನು ನೀನು ಮಾಡ್ತಾನೆ, ಬಿಡುಗಡೆ ನೀನು ಮಾಡ್ತಾನೆ, ಸಮಾಧಾನ ನಿನಗೆ ಕೊಡ್ತಾನೆ. ದೇವರ ವಾಕ್ಯದಲ್ಲಿ ಉಂಟು. ಆಗಿದ ಮೇಲೆ ಬೈಬಲ್ ಹೇಳ್ತದೆ, ಓದಿಕೊಳ್ಳುವಾಗ, ಮನುಷ್ಯನು ಎಷ್ಟು ಮಾತ್ರದವನು, ನೀನು ಯಾಕೆ ನೆನೆಸಬೇಕು, ಮಾನವನ ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕೆಂಬುದಕ್ಕೆ ವಾಕ್ಯ ಓದ್ತಾ ಇದ್ದೇವೆ. ಲಕ್ಷ್ಯ ಇಡಬೇಡ್ರಿ, ಕರ್ತನು ಖಂಡಿತ, ಯೇಸು ಕರ್ತನು ಖಂಡಿತ ನಿಮ್ಮನ್ನು ನಡೆಸೇ ನಡೆಸುವನು. ನಾನು ನಂಬಿಕೆಯಿಂದ ಮಾತಾಡ್ತೇನೆ ನಿಮಗೆ. ಈ ಮುಂಜಾನೆ ವೇಳೆಯಲ್ಲಿ ಪರಿಶುದ್ಧಾತ್ಮ ದೇವರು ನನಗೆ ತೋರಿಸುತ್ತಾನೆ, ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ದೇವರ ಆಶೀರ್ವಾದ ವಾಗ್ದಾನ ದೇವರು ಸುರಿಸುತ್ತಾ ಇದ್ದಾನೆ, ಪ್ರತಿಯೊಬ್ಬೊಬ್ಬರ ಮೇಲೆ ಸುರಿಸುತ್ತಾ ಇದ್ದಾನೆ. 2 ಕೊರಿಂಥ 1:20 ಮೇರೆಗೆ ದೇವರ ವಾಗ್ದಾನ ನಿಶ್ಚಯವಾಗಿ ಕ್ರಿಸ್ತನಲ್ಲಿ ಕೊಡಲ್ಪಟ್ಟಿದೆ. ಆ ಕ್ರಿಸ್ತನಲ್ಲಿ ವಾಗ್ದಾನ ಕೊಡಲ್ಪಟ್ಟಿಂದ ನಿಜವಾಗಿ ನಿಮ್ಮ ಮೇಲೆ ಪ್ರಭಾವ, ಪ್ರಕಾಶ, ಬೆಳಕು, ಚೇತಸ್ಸು ನಿಮ್ಮ ಮೇಲೆ ಉದಯಿಸುವಂಥದ್ದಾಗಿರುತ್ತದೆ. ಯೆಶಾಯ 61:1 ಪ್ರಕಾರದಲ್ಲಿ 7 ಪ್ರಕಾಶಿಸಿ ನಿಮಗೆ ಬೆಳಕು ಬಂತು, ಯಾಕೋಬನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಎಂಬುದು ವಾಗ್ದಾನವನ್ನು ಕೇಳ್ರಿ. ದೇವರ ವಾಗ್ದಾನ ನಿಮ್ಮ ಲೈಫ್ನಲ್ಲಿ, ನಿಮ್ಮ ಜೀವಿತದಲ್ಲಿ ನಿಜವಾಗಿ ಅದು ಕೈ ಕೊಡುವಂಥದ್ದಾಗಿರುತ್ತದೆ. ಆದ ಕಾರಣ ಬನ್ನಿ, ನಾನು ನಿಮಗೂ ಸೇರಬೇಕು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನ್ನ ನಂಬಿಕೆಯಿಂದ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಸಮಯದಲ್ಲಿ ದೇವರ ಸಂಕಲ್ಪದ ಕೈಗಳಿಗೆ ನಾವು ಒಪ್ಪಿಸಿಕೊಡುವ, ದೇವರ ಸಂಕಲ್ಪ ಉಳ್ಳವನಾಗಿದ್ದ ಆತನ ಕೈಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡುವ, ನಂಬಿಕೆಯಿಂದ ಒಪ್ಪಿಸಿಕೊಡುವ. ಬನ್ನಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕಣ್ಣನ್ನು ಮುಚ್ಚಿಕೊಳ್ಳ್ರಿ, ಸಾಧ್ಯವಾದರೆ ನಿಮ್ಮ ಒಣಕಾಲು ಊರಿಕೊಳ್ಳಬಹುದು. ಕರ್ತ ನಿಮ್ಮನ್ನು ಮುಟ್ಟುತ್ತಾ ಇದ್ದೇನೆ. ಓ ನನ್ನ ಸಹೋದರ ಸಹೋದರಿ, ನನ್ನ ಹಿರಿಯರೇ, ಸ್ವಾಮಿಯ ಪ್ರಸನ್ನತೆ ನಿಮ್ಮ ಮೇಲೆ ಹಿಡಿದು ಬರ್ತಾ ಇದೆ. ದೇವರ ಬೆಳಕು ಪ್ರಬಲವಾಗಿ ನಿಮ್ಮ ಮೇಲೆ ಹಿಡಿದು ಬರ್ತಾ ಇದೆ. ದೇವರ ಶಕ್ತಿ ಬಲವಾಗಿ ಚಲಿಸಲ್ಪಡ್ತಾ ಇದೆ. ಸಂಕಲ್ಪ ಉಳ್ಳವನ ಮೇಲೆ ನಂಬಿಕೆ ಇಡುವಂಥ ನಿಮಗೆ, ಸಂಕಲ್ಪ ದೊರಕಿಸಿಕೊಡುವಾತನ ಮೇಲೆ ನೀವು ನಂಬಿಕೆ ಇಡುವುದರಿಂದ ನಿಮ್ಮ ಲೈಫಿನ ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಅನುಕೂಲಕರವಾಗುತ್ತದೆ, ಎಲ್ಲ ಕಾರ್ಯಗಳು ಸಿದ್ಧಿಗೆ ಬರ್ತದೆ, ಎಲ್ಲ ಕಾರ್ಯಗಳು ಉನ್ನತ ಸ್ಥಿತಿಗೆ ಬರ್ತದೆ. ಈ ಹೊತ್ತು ಬರ್ತದಲ್ಲಿ ನಿಮ್ಮ ಮಾರ್ಗದಲ್ಲೆಲ್ಲ, ನೀವು ಹೋಗುವ ಕಡೆಗಳೆಲ್ಲ, ನಿಮ್ಮ ಕೆಲಸಕ್ಕೆ ಹೋಗುವಲ್ಲೆಲ್ಲ, ನೀವು ಹೊತ್ತ ಕೆಲಸ ಹಿಡಿಯುವಾಗಲೆಲ್ಲ, ನಿಮ್ಮ ಮನೆ ಕಟ್ಟುವಾಗಲೆಲ್ಲ, ನಿಮ್ಮ ಮಕ್ಕಳು ದೂರದ ಇರುವಾಗಲೆಲ್ಲ, ಅವರ ಕೆಲಸದಲ್ಲಿ ಇರುವಾಗಲೆಲ್ಲ, ಪ್ರಯಾಣ ಮಾಡುವಾಗಲೆಲ್ಲ ದೇವರು ನಿಮ್ಮೊಂದಿಗೆ, ನಿಮ್ಮ ಮಕ್ಕಳೊಂದಿಗೆ, ನಿಮ್ಮ ಮನೆಯೊಂದಿಗೆ, ನಿಮ್ಮ ಸ್ಥಳದಲ್ಲಿ ದೇವರು ಖಂಡಿತ ನೂತನ ಅದ್ಭುತವನ್ನು, ನೂತನ ಕಾರ್ಯವನ್ನು ದೇವರು ಮಾಡಲಿಕ್ಕೆ ದೇವರ ಶಕ್ತನಾಗಿದ್ದಾನೆ. ದೇವರು ವಿಶೇಷವಾಗಿ ನಿಮ್ಮ ಮೇಲೆ ತನ್ನ ಸೌರ್ಯವನ್ನು ಪ್ರದರ್ಶಿಸ್ತಾ ಇದ್ದಾನೆ, ಒಂದು ಬಿಡುಗಡೆಯನ್ನು ಪ್ರದರ್ಶಿಸ್ತಾ ಇದ್ದಾನೆ, ತನ್ನ ಶಕ್ತಿಯನ್ನು ಪ್ರದರ್ಶಿಸ್ತಾ ಇದ್ದಾನೆ. ದೇವರು ಅನೇಕರ ಮುಟ್ಟುತ್ತಾ ಇದ್ದಾನೆ ಅಲ್ಲಿ, ಅನೇಕರ ಪ್ರಾಬ್ಲಮ್ ತೆಗೆದುಹಾಕುತ್ತಾ ಇದ್ದಾನೆ ಅಲ್ಲಿ, ಅನೇಕರ ನೋವನ್ನು ತೆಗೆದುಹಾಕುತ್ತಾ ಇದ್ದಾನೆ ಅಲ್ಲಿ, ಅನೇಕರ ಕಷ್ಟವನ್ನು ತೆಗೆದುಹಾಕುತ್ತಾ ಇದ್ದಾನೆ ಅಲ್ಲಿ, ಅನೇಕರಿಗೆ ಜಯವನ್ನು ಕೊಡ್ತಾ ಇದ್ದಾನೆ ಅಲ್ಲಿ,
ಅನೇಕರಿಗೆ ಸಮಸ್ಯೆ ಉಂಟು. ದೇವ್ರ ಬಿಡುಗಡೆ ಮಾಡ್ತಾ ಇದ್ದೀನಿ ಅಲ್ಲಿ. ನಿಮ್ಮ ಮಕ್ಕಳಿಗಾಗಿ ಕೊರಗುತ್ತಾ ಇದ್ರಿ, ನಿಮ್ಮ ಮಕ್ಕಳಿಗಾಗಿ ಬೇಸತ್ತು ಕೊರಗುತ್ತಾ ಇದ್ರಿ. ಸ್ವಾಮಿ ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಅದ್ಭುತವನ್ನು ಮಾಡುವಾತನಾಗಿದ್ದಾನೆ. ನಿಮ್ಮ ಮಕ್ಕಳಲ್ಲಿ ದೇವರು ವಿಶೇಷ ಬಂದ ಕೆಲಸವಿಲ್ಲದವರಿಗೆ ಕೆಲಸವನ್ನು ಕೊಡ್ತಾ ಇದ್ದಾನೆ. ಕೆಲಸ ಹಿಡಿಯಬೇಕಾದ್ರೆ ಕೆಲಸ ಹಿಡಿಯುವಂತ ಮಾಡ್ತಾ ಇದ್ದಾನೆ. ಎಲ್ಲ ಕಾರ್ಯವನ್ನು ದೇವರು ಅದ್ಭುತವನ್ನು ಮಾಡ್ತಾ ಇದ್ದಾನೆ. ದೇವರ ಪ್ರಸನ್ನತೆ ಇಳಿದು ಬರ್ತಾ ಇದೆ. ಒಂದನೇ ಯೇಸುವೆ, ಒಂದನೇ ಕರ್ತನೇ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ಈಗೋ ಈ ನಿನ್ನ ಪಾದದ ಬಳಿಯಲ್ಲಿ ನಿನ್ನ ಮಕ್ಕಳು ಬಂದಿರ್ತಾರೆ. ಓ ಮೊಣಕಾಲು ಉರಿತಾರೆ, ಕಣ್ಣನ್ನು ಮುಚ್ಚಿಕೊಂಡಿದ್ದಾರೆ. ಓ ನಿನ್ನ ಮುಂದೆ ತಗ್ಗಿಸಿಕೊಂಡಿದ್ದ ಪ್ರತಿಯೊಂದು ನಿನ್ನ ಮಗುವನ್ನು ಬ್ಲೆಸ್ ಮಾಡು. ಒಬ್ಬೊಬ್ಬರನ್ನ ಮುಟ್ಟು ಕರ್ತನೆ. ನೂತನ ಆಶೀರ್ವಾದ, ನೂತನ ವರ್ಷದ ಆಶೀರ್ವಾದ, ನೂತನ ವರ್ಷದ ಸಮಾಧಾನ, ನೂತನ ವರ್ಷದ ಬಲ, ನೂತನ ವರ್ಷದ ಆರೋಗ್ಯ, ನೂತನ ವರ್ಷದ ಎಲ್ಲ ಬಿಡುಗಡೆಯವರಿಗೆ ನೀನು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಬಿಡುಗಡೆ ಉಂಟು ಮಾಡು ಕರ್ತನೆ. ಎಲ್ಲ ಅಂಧಕಾರ ಶಕ್ತಿಗಳು, ಎಲ್ಲ ಬಂಧನ ಶಕ್ತಿಗಳು, ಎಲ್ಲ ಹೋರಾಡುವಂಥ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆ ಉಂಟು ಮಾಡ್ತಾನೆ. ಬಿಡುಗಡೆ ಉಂಟಾಗಲೆಂದು ಪ್ರಾರ್ಥನೆ ಮಾಡ್ತಾನೆ. ಈ ಕ್ಷಣದಲ್ಲಿ ನಿನ್ನ ಮಹಿಮೆ ನಿನ್ನ ಜನರ ಮೇಲೆ ಚಲಿಸಬೇಕೆಂಬುದೇ ಬೇಡಿಕೊಳ್ತಾನೆ. ನಿನ್ನ ಕಾರ್ಯವನ್ನು ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ, ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್. ಯೇಸುವಿನ ಕೃಪೆ ಶಾಂತಿ ನಿಮ್ಮೊಬ್ಬೊಬ್ಬರೊಂದಿಗೆ ಇರಲಿ ಎಂಬುದೇ. ಆಮೇನ್. ಗಾಡ್ ಬ್ಲೆಸ್. ದೇವರ ನಿಮ್ಮನ್ನು ಹೆಚ್ಚಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್.